ಓಂ ಶ್ರೀ ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ. ಕೇರಳ ಕೊಳ್ಳೆಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಗುರುಪ್ರಸಾದ್ ಗುರುಜಿ ಅವರಿಂದ ಕೇವಲ 2 ದಿನಗಳಲ್ಲೇ ಶಾಶ್ವತ ಪರಿಹಾರ. ಇವರು ನಂಬರ್ 1 ವಶೀಕರಣ ಪ್ರವೀಣರು. ಸ್ತ್ರೀ ಪುರುಷ ವಶೀಕರಣ, ಮಾಟಮಂತ್ರ, ಜನವಶ, ಧನವಶ, ಶತ್ರುನಾಶ, ವಾಮಾಚಾರ, ದಿಗ್ಬಂಧನ, ಹುಚ್ಚುತನ, ಇನ್ನೂ ಯಾವುದೇ ಸಮಸ್ಯೆಗಳಿದ್ರೂ ಸಕಲ ಪರಿಹಾರ. ಪರಿಹಾರಕ್ಕಾಗಿ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಆರ್ ಸಿಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಗುರುವಾರದ ಫೈಟ್ಗೆ ಸನ್ನದ್ಧವಾಗಿದೆ. ಸತತ 3 ಗೆಲುವಿನೊಂದಿಗೆ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಂಡಿರೋ ಆರ್ ಸಿಬಿ ತಂಡಕ್ಕೆ ಇದೀಗ 4ನೇ ಗೆಲುವಿನ ಕಾತರ. ಸೊ ರೆಡ್ ಆರ್ಮಿ ಸಣ್ಣ ಬದಲಾವಣೆಯೊಂದಿಗೆ ಈ ಪಂದ್ಯದಲ್ಲಿ ಕಣಕ್ಕಿಳಿಯೋದು ಇದೀಗ ಕನ್ಫರ್ಮ್. ಎಸ್ ವೀಕ್ಷಕರೇ, ಕ್ರಿಕೆಟ್ ಕನ್ನಡದ ಪ್ರಿಡಿಕ್ಷನ್ ಪ್ರಕಾರ ಮತ್ತು ಆರ್ ಸಿಬಿ ಅಭಿಮಾನಿಗಳ ಕಾಮೆಂಟ್ಸ್ ಪ್ರಕಾರ 4ನೇ ಪಂದ್ಯದಲ್ಲಿ ಫಿನ್ನಲೆನ್ ಆಡಲೇಬೇಕು, ಅದು ರಜತ್ ಪಾಟಿದಾರ್ ಬದಲು. ಇಲ್ಲಿ ಫಿನ್ನಲೆನ್ ಯಾಕೆ ಬರ್ತಾರೆ ಅಂದರೆ ಪವರ್ ಪ್ಲೇನಲ್ಲಿ ತಂಡದ ಸ್ಕೋರ್ ಹೆಚ್ಚಿಸೋಕೆ. ಎಸ್ ವೀಕ್ಷಕರೇ, ಶಹಬಾಜ್ ಅಹಮದ್, ವಾಷಿಂಗ್ಟನ್ ಸುಂದರ್ ಹಾಗೆ ರಜತ್ ಪಾಟಿದಾರ್, ಹೀಗೆ 3 ಆಟಗಾರರನ್ನು ಟಾಪ್ ಆರ್ಡರ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು, ಆದರೆ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಇವರುಗಳ ಜೊತೆಯಲ್ಲಿ ವಿರಾಟ್ ಕೂಡ 3ನೇ ಪಂದ್ಯದಲ್ಲಿ ಫ್ಲಾಪ್ ಆದರು. ಸೊ ಮುಂಬೈ ಕಂಡೀಷನ್ ಚೆನ್ನೈಗಿಂತ ತುಂಬಾ ಡಿಫ್ರೆಂಟ್. ಇಲ್ಲಿ ಪವರ್ ಪ್ಲೇನಲ್ಲಿ ವೇಗಿಗಳ ಆರ್ಭಟ ಜೋರಾಗಿರುತ್ತೆ. ಸೊ ವೇಗಿಗಳಿಗೆ ವಿರುದ್ಧವಾಗಿ ಬ್ಯಾಟ್ ಬೀಸೋ ಆಟಗಾರರು ಬೇಕೇ ಬೇಕು. ಸದ್ಯ ಫಿನ್ನಲೆನ್ಗೆ ಸಾಮರ್ಥ್ಯವಿದೆ, ಪ್ರಾಕ್ಟೀಸ್ ಸೆಷನ್ನಲ್ಲಿ ಅದು ಪ್ರೂವ್ ಆಗಿದೆ ಕೂಡ. ಅಲ್ಲದೆ ಬಾಂಗ್ಲಾ ವಿರುದ್ಧದ T20 ಸರಣಿಯಲ್ಲಿ ಕೂಡ ಅವರು ಪವರ್ ಪ್ಲೇನಲ್ಲಿ ಉತ್ತಮ ಸ್ಕೋರ್ ಮಾಡಿದ್ದಾರೆ. ಕೇರ್ಲೆಸ್ ಅಲ್ಲದೆ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸೋ ಸಾಮರ್ಥ್ಯ ಅವರಿಗಿದೆ. ಜೊತೆಯಲ್ಲೇ ಅವರ ಫೋರ್ ಆರ್ಮ್ಸ್ ಅಂದರೆ ರಟ್ಟೆಯ ಶಕ್ತಿ ತುಂಬಾ ಹೆಚ್ಚಿದೆ. ಸೊ ಕಡಿಮೆ ಟೈಮಿಂಗ್ಸ್ನಲ್ಲೇ ಬ್ಯಾಟ್ ಬೀಸಿದ್ರು ಬಾಲ್ ನೇರವಾಗಿ ಬೌಂಡರಿಗೆರೆ ದಾಟುತ್ತೆ. ಅವರ ಟೈಮಿಂಗ್ಸ್, ಫುಟ್ವರ್ಕ್ ಕೂಡ ಅದ್ಭುತವಾಗಿದೆ. ಹೀಗಾಗಿ ಕಂಡೀಷನ್ ಕೂಡ ಕಂಪ್ಲೀಟ್ ಚೇಂಜ್ ಆಗಿರೋದ್ರಿಂದ ಫಿನ್ನಲೆನ್ ಬರಲೇಬೇಕು. ಸೊ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಫಿನ್ನಲೆನ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರಬೇಕು. ಅವರ ಡಿಸ್ಟ್ರಕ್ಟಿವ್ ಶಾಟ್ಸ್ ಆರ್ ಸಿಬಿಗೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಫಿನ್ನಲೆನ್ ಈಗಾಗಲೇ ಪ್ರಾಕ್ಟೀಸ್ ಸೆಷನ್ನಲ್ಲಿ ತುಂಬಾ ಆಕ್ಟಿವ್ ಆಗಿರೋದನ್ನು ನೋಡಿದ್ರೆ ನಿಜಕ್ಕೂ ಅವರು 4ನೇ ಮ್ಯಾಟ್ನಲ್ಲಿ ಪದಾರ್ಪಣೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮುಂಬೈನಲ್ಲಿ ನಡೆಸಿರೋ ಮೊದಲ ದಿನದ ಪ್ರಾಕ್ಟೀಸ್ ಸೆಷನ್ನಲ್ಲಿ ಅವರು ಬ್ಯಾಟಿಂಗ್ ಜೊತೆಯಲ್ಲೇ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ದಾರೆ. ಸೊ ಭಾರತಕ್ಕೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಫಿನ್ನಲೆನ್ ವಿಕೆಟ್ ಕೀಪಿಂಗ್ ಮಾಡಿದ್ದಾರೆ ಪ್ರಾಕ್ಟೀಸ್ ಸೆಷನ್ನಲ್ಲಿ. ಸೊ ಇದನ್ನು ನೋಡಿದರೆ ಅವರು ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲ, ವಿಕೆಟ್ ಹಿಂದೆ ಕೂಡ ABD ಜವಾಬ್ದಾರಿಯನ್ನು ಕೂಡ ಕಡಿಮೆ ಮಾಡಲಿದ್ದಾರೆ ಅನಿಸುತ್ತೆ. ಇನ್ನು ಕೋಚ್ಗಳು ಹೇಳಿರೋ ಪ್ರಕಾರ ಅವರ ಫುಟ್ವರ್ಕ್ ಮತ್ತು ಹ್ಯಾಂಡ್ ಟೈಮಿಂಗ್ಸ್ ತುಂಬಾ ವೇಗವಾಗಿದೆ. ಸೊ RR ವಿರುದ್ಧ RCBಯಲ್ಲಿ ಫಿನ್ನಲೆನ್ ಸಿಡಿಲ ಬರದ ಬ್ಯಾಟಿಂಗ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸಂಜು ಸ್ಯಾಮ್ಸನ್ ತಂಡದ ವಿರುದ್ಧ ಅಲೆನ್ ಆಡಿದರೆ ನಿಜಕ್ಕೂ ಬ್ಯಾಟಿಂಗ್ ಮತ್ತಷ್ಟು ಬಲಿಷ್ಠವಾಗಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಫಿನ್ನಲೆನ್ ಆಡಬೇಕಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.